ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ಅನ್ನು ಹೇಗೆ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನವರು? ಸರ್, ಇವತ್ತು ನಡೆದಂತಹ ತೆಲಂಗಾಣ ಎಲೆಕ್ಷನ್ ಇಂದ ಶುರು ಮಾಡ್ತೀನಿ. ಖಂಡಿತ ವಿ ವಿಲ್ ಫಾರ್ಮ್ ದ ಗವರ್ಮೆಂಟ್. ಕಾಂಗ್ರೆಸ್ ಅಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇದೆ. ಒಂದು BRS ಇರುವಂತಹ ಆಂಟಿ ಇನ್ಕಂಬೆನ್ಸಿ ಇರ್ಬೋದು, ಮತ್ತೆ ಏನು BRS ಮತ್ತೆ BJP ಹ್ಯಾಂಡ್ ಇನ್ ಹ್ಯಾಂಡ್ ಇದ್ರು, ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ಏನು ಅಲಯನ್ಸ್ ಹೇಳಿಲ್ಲ ಅವರು, ಅದು ಕೂಡ ಕಾಣಿಸ್ ಬಂದಿದೆ. ಈಗ ಬಿಜೆಪಿಗೆ ಯಾಕೆ ಹಿನ್ನಡೆ ತೆಲಂಗಾಣದಲ್ಲಿ 2 ಸೀಟು 3 ಸೀಟು ಯಾಕೆ ತೋರಿಸ್ತಿದೆ ಅಂದ್ರೆ, ಒಂದು ಅವರಲ್ಲಿ ಲೋಕಲ್ ಲೀಡರ್ಶಿಪ್ ನ ಕಟ್ ಮಾಡೋದು ಜಾಸ್ತಿ ಅವರ ಒಂದು ಹೈಕಮಾಂಡ್. ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಹೇಗೆ ಮಾಡಿದ್ರು ಅದೇ ರೀತಿ ಬಂಡಿ ಸಂಜಯ್ ಅವ್ರನ್ನ ಅಲ್ಲಿ ರಿಪ್ಲೇಸ್ ಮಾಡಕ್ ಹೋದ್ರು. ಈ ಒಂದು ಫ್ಯಾಕ್ಟರ್ ಬಿಜೆಪಿ ವಿರುದ್ಧ ಅಂತೂ ಹೋಯ್ತು. BRSಗೆ ಏನು ಕವಿತಾ ಅವರ ಮೇಲೆ ಇಡಿ ಇತ್ತು, ಅದನ್ನ ಏನು ವಿತ್ಡ್ರಾ ಮಾಡ್ಕೊಂಡ್ರು ಬಿಜೆಪಿ. ಇದರಿಂದ ಜನನು ನೋಡಿದ್ರು BRS BJP ಹೇಗೆ ಹ್ಯಾಂಡ್ ಇನ್ ಹ್ಯಾಂಡ್ ಇದೆ ಅಂತ. ಆ ಒಂದು ಫ್ಯಾಕ್ಟರ್ ಆದ್ರೆ, ನಮ್ಮ ಕರ್ನಾಟಕದ ಗೆಲುವು ಏನಿದೆ ಅದು ತೆಲಂಗಾಣ ಮೇಲೆ ನಮ್ಮ ಗ್ಯಾರಂಟಿಗಳಾಗ್ಬೋದು, ಅದರ ಇಂಪ್ಲಿಮೆಂಟೇಷನ್ ಆಗ್ಬೋದು, ಪ್ರತಿ ಒಂದು ಕೂಡ ನಾವೆಷ್ಟು ಸಕ್ಸಸ್ಫುಲ್ ಆಗಿ ಒಂದು ಸರ್ಕಾರ ನಡೆಸ್ತಿದ್ದೀವಿ ಅದು ಒಂದು ಇಂಪ್ಯಾಕ್ಟ್ ತೆಲಂಗಾಣ ಮೇಲೆ ಆಗಿದೆ ಎಲೆಕ್ಷನ್ಸ್ ಮೇಲೆ. ಸೊ ಅದರಿಂದ ತೆಲಂಗಾಣ 100% ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ. ಕಮಿಂಗ್ ಟು ಮಿಜೋರಂ, ಮಿಜೋ ನ್ಯಾಷನಲ್ ಫ್ರಂಟ್ ಏನಿದೆ ನಿಮಗೆ ಗೊತ್ತಿರೋ ಹಾಗೆ, ಅದರ ಏನು NDA ಜೊತೆ ಫಾರ್ಮ್ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ. ಇದೇ ಚೀಫ್ ಮಿನಿಸ್ಟರು ಆ ಪ್ರೈಮ್ ಮಿನಿಸ್ಟರ್, ನಮ್ಮ ಪ್ರೈಮ್ ಮಿನಿಸ್ಟರ್ ಜೊತೆ ಸ್ಟೇಜ್ ಶೇರ್ ಮಾಡಲ್ಲ ಅಂದಿದ್ರು ಕ್ಯಾಂಪೇನ್ ಅಲ್ಲಿ, ನಿಮಗೆ ನೆನಪಿದ್ರೆ. ಜೊತೆಗೆ ಇದುವರೆಗೂ ನಿಮಗೆ ನೆನಪಿದ್ರೆ ನಮ್ಮ ಕರ್ನಾಟಕದ ಎಲೆಕ್ಷನ್ಗೆ ಎಷ್ಟು ಸಲ ನರೇಂದ್ರ ಮೋದಿ ಅವರು ಬಂದಿದ್ರು, ನಮ್ಮ ಪ್ರಧಾನಮಂತ್ರಿಗಳು ಪ್ರತಿಯೊಂದು ಗಲ್ಲಿಯಲ್ಲೂ ಬೆಂಗಳೂರಲ್ಲಿ ಕ್ಯಾಂಪೇನ್ ಮಾಡಿದ್ರು. ಮಿಜೋರಂಗೆ ಒಂದ್ಸಲನೂ ಹೋಗಿಲ್ಲ. ಯಾಕೆ ಅಂತ ನಿಮಗೂ ಗೊತ್ತು, ಪಕ್ಕದ ರಾಜ್ಯ ಮಣಿಪುರಲ್ಲಿ ಏನಾಯ್ತು ಅದರಿಂದಾನೇ ಹೋಗಿಲ್ಲ. ಇನ್ಫ್ಯಾಕ್ಟ್ ಅದರ ಚೀಫ್ ಮಿನಿಸ್ಟರ್ ಕೂಡ ಇವ್ರ ಜೊತೆ ಸ್ಟೇಜ್ ಶೇರ್ ಮಾಡೋಕ್ಕೇನೆ ಹಿಂಜರಿದ್ರು, ಅವರ NDA ಪಾರ್ಟ್ನರ್. ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಸಲ BJP ಜೊತೆ ಅಲ್ಲಿ ಟೈಟ್ ಫೈಟ್ ಇದೆ. MNF ಮತ್ತೆ ಕಾಂಗ್ರೆಸ್ ನೀವೇ ನೋಡ್ತಾ ಇದ್ದೀರಿ, 2-3 ಸೀಟಲ್ಲಿ ಟೈಟ್ ಫೈಟ್ ಇದೆ. BJP ಅಂತೂ ಗ್ಯಾರಂಟಿ ಇಲ್ಲ, MNF ಆರ್ ಕಾಂಗ್ರೆಸ್ ಮಿಜೋರಂ ಅಲ್ಲಿ. ರಾಜಸ್ಥಾನ್ ಖಂಡಿತ ಕಾಂಗ್ರೆಸ್ ಬರುತ್ತೆ. ಆಲ್ದೋ ಏನು ಫ್ಯಾಕ್ಟರ್ ನೀವು ಅಂದ್ಕೊಂಡಿದ್ದೀರಿ? ಸರ್, ನಮ್ಮ ಸಕ್ಸಸ್ಫುಲ್ ಗವರ್ಮೆಂಟ್ ಇದೆ. ಏನು ಹೋದ್ಸಲ ಅವರು ಕಳೆದ ಒಂದು 20 ವರ್ಷದ ಟ್ರೆಂಡ್ ಈ ಬಾರಿ ಬ್ರೇಕ್ ಆಗುತ್ತೆ ಅಂತ ಹೇಳ್ಕೊಂಡು ನೀವು ಅದೆಲ್ಲದಕ್ಕಿಂತ ಸರ್, ಗೆಹ್ಲೋಟ್ ಅವರು ಕೊಟ್ಟಿರುವಂತಹ ಅಡ್ಮಿನಿಸ್ಟ್ರೇಷನ್ ಏನಿದೆ, ಅವರು ಒಂದೊಂದು ವೆರಿ ಅವರ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ ಏನಿದೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಿತ ರಾಜಸ್ಥಾನಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ, ಮತ್ತೆ ಮರಳಿ ಬರ್ತೀವಿ ಅಂತ. ಅದು ಕೂಡ ನೋಡ್ಬೇಕು. ಛತ್ತೀಸ್ಗಢ ನೀವೇ ತೋರಿಸ್ತಾ ಇದ್ದೀರಿ ಸರ್, ಟೈಟ್ ಫೈಟ್ ಇದೆ ಕಾಂಗ್ರೆಸ್ ಮತ್ತೆ. ಮಧ್ಯಪ್ರದೇಶನು ನೋಡಿ, ಶಿವರಾಜ್ ಸಿಂಗ್ ಚೌಹಾನ್ ಅವ್ರು ಏನಿದ್ರು ಅವರನ್ನು ಕೂಡ ಅಷ್ಟು ಇಂಪಾರ್ಟೆನ್ಸ್ BJP, ಯಾಕೆಂದ್ರೆ ನಾನು ಹೇಳ್ದಂಗೆ ಲೋಕಲ್ ಲೀಡರ್ಶಿಪ್ ನ ಬೆಳೆಸೋದಿಲ್ಲ BJP, ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಬೇಕಂತ. ಅದು ಅಫೆಕ್ಟ್ ಆಗೇ ಆಗತ್ತೆ ಎಲ್ಲಿ ಮಧ್ಯಪ್ರದೇಶಲ್ಲೂ ಕೂಡ. ಕಾಂಗ್ರೆಸ್ದು ಗ್ಯಾರಂಟೀಸ್ ಏನಿದೆ ಮಧ್ಯಪ್ರದೇಶಲ್ಲಿ ಅದು ಕೂಡ ಬಹಳಷ್ಟು ಚೇಂಜ್ ತರುತ್ತೆ. ನೀವು ನೋಡಿದ್ರೆ ವೆರಿ ನೆಕ್ ಟು ನೆಕ್ ಇದೆ ಅಲ್ಲೂ ಕೂಡ. ಏನು ಕಾಂಗ್ರೆಸ್ ಪಕ್ಷ ರಾಜ್ಯಗಳಲ್ಲಿ ಇಲ್ಲ, ಅಲ್ಲೂ ಕೂಡ ಇಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ತೆಲಂಗಾಣನೇ ತಗೊಳ್ಳಿ, ಈ ಹಿಂದೆ ಜಾಯಿಂಟ್ ಆಂಧ್ರ ಇರೋವಾಗ್ಲೇನೆ 60ಕ್ಕಿಂತ ನಾವು ಜಾಸ್ತಿ ಬಂದಿರಲಿಲ್ಲ. ಲೆಟ್ಸ್ ಬಿ ಹಾನೆಸ್ಟ್. ನಂತರ ಆಫ್ಕೋರ್ಸ್ ಬೈಫರ್ಕೇಶನ್ ಆದ್ಮೇಲೂ ನಾವು ಇದುವರೆಗೂ ಬಂದಿಲ್ಲ. ಲಾಸ್ಟ್ 2 ಬಾರಿನೂ BRS ಬಂದಿದೆ. ಆದ್ರೂ ಇವತ್ತು ನಮ್ಮ ಪೋಲ್ಸ್ ಏನಿದೆ 65 to 70-75 ವರೆಗೂ ಹೋಗ್ತಿದೆ, ಹೈಯೆಸ್ಟ್. ನೀವು ಕರ್ನಾಟಕ ಎಕ್ಸಿಟ್ ಪೋಲ್ಸ್ ಎಲ್ಲ ನೆನ್ಪಿಟ್ಕೊಂಡ್ರೆ ನೀವು 120ಗಿಂತನೂ ಜಾಸ್ತಿ ತೋರಿಸ್ತಿರ್ಲಿಲ್ಲ. 112, 120 ಒಬ್ಬೊಬ್ಬರಷ್ಟೇ 135 ಹೋಗಿದ್ರು. ಖಂಡಿತ ಇದೆ ಸರ್, ಖಂಡಿತ ಇದೆ. ಐ ಆಮ್ ವೆರಿ ಶ್ಯೂರ್. ಯಾಕಂದ್ರೆ BRS ಗಿರೋ ಆಂಟಿ ಇನ್ಕಂಬೆನ್ಸಿನೂ ಆಡ್ ಆಗುತ್ತೆ, ಜಸ್ಟ್ ಲೈಕ್ ಹೌ BJPಗೆ ಆಂಟಿ ಇನ್ಕಂಬೆನ್ಸಿ. ಮಾತಾಡ್ತೀನಿ ನನ್ನ ಜೊತೆಗೆ.